ಸುಮ್ ಸುಮ್ನೆ ನನ್ನ ಮೇಲೆ ಆರೋಪ ಬಂದು ಎರಡು ಲಕ್ಷ ಖರ್ಚು ಮಾಡಿದ್ನ ನಾನು ಹೋಟ್ಲಲ್ಲಿ. ಶೇಕಡ 99% ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಆಗಿರ್ಬೋದು ಮಾಧ್ಯಮದವರಾಗಿರ್ಬೋದು ಎಲ್ಲರೂ ನನ್ನ ಪರನೇ ಮಾತಾಡ್ತಾರೆ. ಆದ್ರೆ ಎಲ್ಲೋ ಒಂದು ಸಂದೇಶ ಬರುತ್ತೆ ನಾನು ದುರಹಂಕಾರಿ ಅಂತ, ಅದು ನನಗೆ ಬೇಜಾರಾಗುತ್ತೆ. ಯಾಕಂದ್ರೆ ನಾನು ದುರಹಂಕಾರಿ ಅಲ್ಲ, ನಾನು ಶಿಸ್ತಿನ ವ್ಯಕ್ತಿ ಅಲ್ಲ, ಶಿಸ್ತಿನ ಕಲಾವಿದ ಅಲ್ಲ ಅಂತ ಯಾರೋ ಒಬ್ಬರು ಹೇಳ್ತಾರೆ. ನಾನು ಆ ಥರದ ವ್ಯಕ್ತಿ ಅಲ್ಲ, ನಾನು ಆ ಥರ ಇದ್ದಿದ್ರೆ ಹೇಳ್ತೀನಿ, ನಾನು ಕೋಪಿಸ್ಕೋತೀನಿ ಅಂತ ಹೇಳ್ತೀನಲ್ಲ, ಖಂಡಿತವಾಗ್ಲೂ ಕೋಪಿಸ್ಕೋತೀನಿ. ಅದು ಧಾರಾವಾಹಿಲಿ ಯಾವ ಥರ ಕೋಪಿಸ್ಕೋತೀನಲ್ಲ ಅದು ನಿಜವಾದ ಕೋಪ, ಅದೇ ರೀತಿ ನಾನು ಕೋಪಿಸ್ಕೋತೀನಿ, ಫಸ್ಟ್ ಕ್ಲಾಸ್ ಕೋಪಿಸ್ಕೋತೀನಿ. ಆದರೆ ಅದು ದುರಹಂಕಾರ. ನಾನು ಅವತ್ತು ಪತ್ರಿಕೆಯಲ್ಲೂ ಹೇಳಿದೆ, ಹಿಂದೆನೂ ಕೋಪಿಸ್ಕೊಂಡಿದ್ದೀನಿ, ಇವತ್ತು ಕೋಪಿಸ್ಕೊಂಡೆ, ನಾಳೆನೂ ಕೋಪಿಸ್ಕೋತೀನಿ. ಯಾಕೆ? ಚೆನ್ನಾಗಾಗಬೇಕು ಧಾರಾವಾಹಿ. ನಾನು ತಿರುಚಿಕೊಂಡು ನಾನು ಈ ತರ ಮಾಡಬಾರ್ದು ಆ ತರ ಮಾಡಬಾರ್ದು ಅಂತ ಕಥೆ ಬದಲಾಯಿಸ್ತೀನಿ. ಏನು ಆರೋಪ ಇದು? ಈಗ ಒಂದು ಎರಡು ವಿಷಯ ಹೇಳ್ತೀನಿ. ಕ್ಷಮಿಸಿ, ನಾನು ಹೇಳ್ತಾ ಇರ್ತಾ ಒಂದಾದ್ಮೇಲೆ, ಯಾಕಂದ್ರೆ ತುಂಬಾ ನೋವಂತಾಗಿದೆ. ಆಮೇಲೆ ನೀವು ಅಶಿಸ್ತು ಅಂತ ಹೇಳಿದ್ರಿಂದ ನಾನು ಇದನ್ನ ಹೇಳಲೇಬೇಕಾದ ಒಂದಿಷ್ಟು ಪರಿಸ್ಥಿತಿ. ಯಾಕಂದ್ರೆ ಅಶಿಸ್ತು ಅಂತಂದ್ರೆ ಇವೆಲ್ಲವೂ ಬರ್ತಾ ಇದ್ರಿ. ಅವತ್ತಿನ ದಿವಸ ನನ್ನನ್ನ ಕರೆದಿಲ್ಲ ಅವರು, ಬ್ಯಾನ್ ಅಂತ ಒಂದು ಪದ ಕೂಡ ಬಳಸಿದ್ರು.